मुस्लिम व्यापारियों को सोचना चाहिए यात्राओं में व्यापार करने के लिए। एमएलए अतनाल का बयान। बीजापुर में व्यापार धर्म दंगल। बीजापुर की प्रसिद्ध श्री सिद्धेश्वर यात्रा से पहले हिंदू गठबंधन संगठनों की ओर से कल लगाए बैनर। यात्रा में सिर्फ हिंदू व्यापारियों के लिए दुकानें, मुस्लिम व्यापारियों को नहीं इजाजत। जिसके बाद मंदिर कमेटी ने इस बैनर को काफी हंगामे के बाद हटाया। आज यात्रा की तमाम तैयारियों की जानकारी में इस बैनर पर प्रेस कॉन्फ्रेंस में रहे सिटी एमएलए अतनाल से पूछा गया कि क्या हमेशा से हिंदू मुस्लिम एकता से मनाए जाने वाले इस यात्रा में ऐसा होगा। इस पर अतनाल ने कहा कि हमारी पहली प्राथमिकता हिंदू व्यापारियों को देने की होगी। बची हुई दुकानें जिसको लेना है ले, अगर सब हिंदू व्यापारी ही आगे आएंगे तो पहले उनको ही दिए जाएंगे दुकानें। कहा, क्या आप रोकेंगे के सवाल पर कहा कि उनके धर्म में ही ये सब करने के लिए रोका है। जिसको ये काफी कहते हैं तो इनको मंदिरों के बाहर यात्राओं में कारोबार करने के लिए समझना चाहिए, कहा एमएलए अतनाल ने। ನೋಡ್ರಿ, ಮ್ಯಾಕ್ಸಿಮಮ್ ನಾವು ಹಿಂದೂಗಳು ಯಾರು ಅಂಗಡಿ ಹಾಕ್ತಾರೆ ನೂರಕ್ಕೆ ನೂರು ಅವ್ರಿಗೆ ಕೊಡ್ತೀವಿ. ಹಿಂದೂಗಳು ಮುಂದೆ ಬರಬೇಕು ಮತ್ತು ನಾವು ಹಿಂದೂಗಳಿಗೆ ಕರೆ ಕೊಡ್ತೀವಿ. ನೀವು ನಿಮ್ಮ ಹಿಂದೂಗಳು ನೀವು ಯಾಕಂದ್ರೆ ಅವ್ರ ಪಾಪ ಹಿಂದೂಗಳ ದೇವಸ್ಥಾನ ಮುಂದೆ ತೆಂಗಿನಕಾಯಿ ಮಾಡೋದು, ಹೂವು ಮಾರೋದು ಬಹುಶಃ ಅವ್ರ ಧರ್ಮದಲ್ಲಿ ಅದು ನಿಷೇಧ ಇದೆ. ಅವರು ಅವ್ರ ಧರ್ಮದ ತಿಳ್ಕೋಬೇಕು ಅಟ್ಟೆ, ನಾವೇನು ಹೇಳೋದಿಲ್ಲ. ನಿಷೇಧ ಅವ್ರ ನೋಡೋದು ಐತಿ. ಹಿಂದೂ ಇದು ಏನಂತೀರಿ ನೀವು, ಅವ್ರು ಯಾರೋ ಆತಾರಲ್ಲ, ನಮಗೆಲ್ಲ ಹಿಂದೂಗಳಿಗೆ ಏನೋ ಆತಾರಲ್ಲ, ಅವರು ಕಾಫಿರ್ ಕಾಫಿರ್ ಇದ್ರೆ ನಾವೇನು ಮಾರ್ಗಪಾಲ ಅನ್ನೋದು ಅವ್ರು ನಿರ್ಣಯ ಮಾಡ್ಬೇಕು. ನಾವೇನು ಹೇಳಬೇಕು, ನಮ್ಮದು ಮಾರ್ಗದ ಅಂದ್ರೆ ಅವ್ರು ಹಿಂದೂಗಳು ಅಪ್ಪೋನ್ ಹೆಂಗೆ ಕಾಫಿರ್ ಅಲ್ಲ, ನಾವೇನು ಅವಕಾಶ ಯಾರು ಕೊಡ್ತಾರ್ರಿ ನೀವೆಲ್ಲ ಹಿಂದೂಗಳ ತಗೋರಿ ಅಡಿಗೆ ನಮ್ಗೆ ಯಾರು ಬೇಡ ಅಂತ ಮಾಡ್ಲಕ್ಕೆ ನಮ್ದೇನ್ ತಕರಲ್ಲ. ನೂರಕ್ಕೆ ನೂರು ನಮ್ಮವರೇ ಬಂದ್ರ ಅಂದ್ರೆ ನಾವು ಪ್ರಶ್ನೆ ಕೆಲವೊಂದು ನಮ್ಮಲ್ಲಿ ಮಾಡ್ಲಾರ್ದ ಮುಟ್ಟ ಚಿರ್ಕಿಗಾಣ ಏನಂತಾರೆ ಏನೋ ಅವರೇ ಮಾಡ್ತಾರ ನಿರ್ಧಾರ. ನೀರ್ ಕಂಡು ಕಂದಗಲ್ಲ ಸಾಹೇಬ್ರು ಚಿರ್ಕಿ ಗಾಣ ತಂದು ಹಾಕಿದ್ರು ಮೊದಲು ಪರ್ಮಿಷನ್ ಆಗಿದೆ. ನಾವು ಯಾವಾಗ ಹೇಳೋದಿಷ್ಟೇ, ನೀವು ಸಂಘಟಿತರಾಗ ನೀವು ಇದು ಮಾಡ್ರಿ ಬಿಟ್ಟು ನಾವು ರೆಸ್ಟ್ರಿಕ್ಷನ್ ಕೆಲವೊಂದಕ್ಕೆ ಉದ್ಯೋಗದಾಗ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ನಾವು ಮಾಡ್ತೀವಿ ಮತ್ತು ಮುಂದೆ ಬಂದ್ರೆ ನಾವು ಅವ್ರನ್ನ ಮತ್ತೆ ಬೇಕಾದ್ರೆ ಒಂದು 50,000 ರೂಪಾಯಿ ಪ್ರೋತ್ಸಾಹ ಕೊಡ್ತೀವಿ. ಮುಂದೇನು ಊಟ ಬಾಡಿಗೆ ಬೇಡ, ನಾನೇ ಒಂದು 50,000 ರೂಪಾಯಿ ಕೊಡ್ತೀನಿ. ಅಂತ ಅವಕಾಶ ಕೊಡಬಾರದು ಅಂದ್ರೆ ನೀವು ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಸೋದು. ನಿಮ್ಗೆ ಬೇಕಾದ್ರೆ ಯಾರು ಹಿಂದೂ ಪರ ಸಂಘಟನೆ ಅವ್ರು ನಾವು ಕಾರ್ಯಕರ್ತರು ಕೂಡಿ ನಾವು ಮಾಡ್ತೀವಿ ಪುಕಾಟ್ ಕೊಡ್ತೀವಿ. ಬೇಕಾದ್ರೆ ಒಂದು 25,000 60,000 ನಾವೇ ಅನುದಾನ ಕೊಡ್ತೀವಿ. ಮುಂದೇನು ಮಾಡ್ರಿ ಮಾಡ್ರಿ ನೀವು ಮಾಡಿ. ಈ ಸಲ ನೂರಂಗಿ ತಗೋತ ಹೇಳಿ ನೀವು ದೊಡ್ಡ ದೊಡ್ಡ ನೀವು ಮಾಡಲಾರ ಕೆಲವೊಂದು ಐಟಮ್ ಅದ. ಏನ ಏನಂತಾರ ಹೊಸ ನಾವೆಲ್ಲ ಸಣ್ಣವರಿದ್ದ ಚಿಲ್ಕಿ ಗಾಣ ತೊಟ್ಲ ಜೋಕಾಲಿ ಏನೇನೋ ಹಾಕಿದ್ವಿ ಅಂತ ನೀವು ಮಾಡ್ತೀವಿ. ನಾವೇ ಅನುದಾನ ಕೊಡ್ತೇವೆ. ಮುಂದೇನು ಬೇಕಾದ್ರೆ ಹೈದರಾಬಾದ್ ನಾನೇ ಬರ್ತೀನಿ. ಅವ್ರಿಗೆ ನೂರು ಅಂಗಡಿ ತಗೋಂತ ಹೇಳಿದ್ವಿ. ನೀವು ಬರ್ರಿ ಎಲ್ಲಾರು ಕುಂದ್ರಿ ಒಂದ್ ನೂರು ಅಂಗಡಿ ತಗೋರಿ, ಅದು ಕಟ್ಸಿ ನೀವು ಮಾಡಿ ಅಂತ ಹೇಳಿದ್ವಿ. ದುಡಿದ್ತಿ ನಾನು ನಾವೇ ಬೇಡ ನೋಡ್ರಿ, ಬರೀ ಬ್ಯಾನರ್ ಹಚ್ಚಿದ್ರೆ ಆಗೋದಿಲ್ಲ, ಜಾರಿ ಆಗ್ಬೇಕಾಗ್ತದೆ. ಎಲ್ಲ ಪ್ರಾಕ್ಟಿಕಲ್ ಬೇಕು, ಪ್ರಾಕ್ಟಿಕಲ್ ಮಾತಾಡ್ಬೇಕು. ಬಿಟ್ಟು ನಾವು ಏನಾದ್ರೆ ಸುಮ್ಮನೆ ಥೆರಟಿಕಲ್ ಏನಾದ್ರು ಹೊಡ್ತಾರೆ. ಇದು ನಮ್ಮೂರು ಜಾತ್ರೆ, ಇದು ನಮ್ಮೂರು ಜಾತ್ರೆ ನೋಡ್ರಿ ಹೆಂಗೈತಿ. ಈಗ ಒಂದು ಎರಡು ಮೂರು ಮೊದಲು ಮುಸ್ಲಿಮ್ ಅಂಗಡಿಯವರು ಪೂಜೆ ಮಾಡ್ತಿದ್ರು ಕಲ್ಪನಾ ಚೌಕನಾಗ, ಅದನ್ನ ನಾವು ನೋಡಿವಲ್ಲ.
ಹಂಗನೂ ಐತಿ, ಹಂಗನೂ ತಗೊಂಡ ಅದಾವ. ಜನ ಮತಾಂತರ ಇರ್ಬೋದು ಬಿಡ್ರಿ. ಏನ್ ನೋಡ್ರಿ ಪಾಪ, ಹೆಸರು ಕಡಿಸ್ಬೇಕಂತ ಬೇಕಾದಷ್ಟು ಮಾಡ್ತಾರ್ರಿ. ಅವ್ರಿಗೆ ಏನ್ ಹಾಕ್ಬೇಕು, ನೀವು ಹೊಡಿಲಿಲ್ಲ ಶೀಘ್ರದಲ್ಲೇ ಉಚ್ಚಾಟನೆ ಕಚ್ಚಿತ್ತಾರ್ರಿ. ಯಾವ್ದೋ ಹುಲಿ ಬಂದ ಬಿಜಾಪುರನಾಗ ಇದು ಎಲ್ಲಿ ಹೋಗೈತಿ ಬಿಜಾಪುರ ಹಿಂದೂ ಹುಡುಗಿಯರು ಊರು ಹೋಗಿದ್ದ ತಂದು ಅದು ಚೆನ್ನಂತ ಹೊಡಿತೀವಿ ಹೊಡಿತಿದ್ರಿ. ನಾನು ಹಿಂದೂ ಹುಡುಗಿತ್ತು ಅನ್ಕೊಂಡಿಲ್ಲ, ನಾನೇನು ಸ್ವಯಂ ಕೋಶ ಮಣ್ಣಿನ ಮಗ ಅನ್ಕೊಂಡಿಲ್ಲ. ಅದು ಹುಲಿ ಬಂದದ್ದು ಜೇಬು ಬುಕ್ಕ ಹಿಂದೂ ಇಲ್ಲಿ ಅಪತ್ತೆ ಆಗಿದೆ. ಇದ್ರಲ್ಲಿ ಇಂಥದ ಬಡ್ಕೊತ್ ಕೂತ್ರ ನಾವೇನ್ ಮಾಡಿ ಭೇಟಿ. ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದ್ರು. ನಾನು 7-8 ದಿವಸ ನನ್ಗೆ ಬೇರೆ ಕೆಲಸನೂ ಇತ್ತು, ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಫೋನ್ ಬಂತು. ನನಗೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಲಿಕ್ಕೆ ಹೇಳಿದರು. ಒಂದು ಅರುಣ್ ಸಿಂಗು, ಎರಡನೇದು ರಾಧಾಮೋಹನ್ ಅಗರ್ವಾಲ್ ಅಂತೇಳಿ ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಕ್ಕೆ ಹೇಳಿದರು. ಇಬ್ಬರು ನಾನು ಭೇಟಿ ಆದೆ. ಕರ್ನಾಟಕದ ಒಟ್ಟು ಪರಿಸ್ಥಿತಿ, ಇಲ್ಲಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಇಲ್ಲಿಯೇ ಬಂದು ಕೆಟ್ಟ ವ್ಯವಸ್ಥೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಅದ್ಭುತ ಮಾಹಿತಿ ಕೊಟ್ಟೆ. ಅಲ್ಲಿಂದ ಮೊನ್ನೆ ರಾತ್ರಿ, ಸಾರಿ ಮೊನ್ನೆ ಮಧ್ಯಾಹ್ನ 1:20 ನಮ್ಮ ದೇಶದ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಟ ಇಬ್ಬರು ಶ್ರೀ ಅಮಿತ್ ಶಾ ಮನೆಯಲ್ಲಿ ಸುಮಾರು 25 ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆಯಿಂದ ತಗೊಂಡಿದ್ದಾರೆ. ಅವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದಲ್ಲಿ ಪರಿಸ್ಥಿತಿಯನ್ನು ಕೊಟ್ಟಿದ್ದೇನೆ. ಯಾವುದೇ ರೀತಿಯಿಂದ ನೀವು ನಾಳೆ ಸುಮ್ಮನೆ ತೀವ್ರ ತರಾಟೆಗೆ ತಗೊಂಡ್ರು, ಎಚ್ಚರ ಎಂದರು, ಗಂಭೀರ ಎಚ್ಚರಿಕೆ ಕೊಟ್ಟರು, ಉಗ್ರವಾಗಿ ಇದೇ ರೀತಿ ನಡೆಯೋದಿಲ್ಲ ಅಂದರು. ಸುಮ್ಮನೆ ಯೂಟ್ಯೂಬಲ್ಲಿ ಹೊರಕೊಂಡು ಕೊಟ್ಟಿರಬಾರ್ದು, ಏನೂ ಆಗಿಲ್ಲ. ಅತ್ಯಂತ ಗೌರವಯುತವಾಗಿ ನಂದೆಲ್ಲ ಮಾತು ಕೇಳಿದ್ದಾರೆ. ನಾ ಏನು ಹೇಳಬೇಕು ಅವ್ರಿಗೆ ಹೇಳಿದ್ದೇನೆ. ಅವರು ಎಲ್ಲ ರೀತಿ ಕನ್ವಿನ್ಸ್ ಆಗಿದ್ದಾರೆ. ಭಾಳ ಅವ್ರು ಹೇಳಿದ್ರು, ಆಯಿತು ಈಗೇನಾಗಿದ್ದೆ ಆಗಿದೆ, ನಿಮ್ಮ ಬಗ್ಗೆ ಗೌರವ ಇದೆ. ಇನ್ನೊಂದು ಭಾಳ ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ, ಯಾಕಂದರೆ ಕೆಲವೊಂದು ಈ ವಿಜಯೇಂದ್ರನ ಜಾಲತಾಣಗಳಲ್ಲಿ ಒಂದು ಯಾವಾಗಲೂ ಆಗ್ತಿರ್ತಾರೆ. ಏನಪ್ಪ ಅಂದರೆ ಯಡಿಯೂರಪ್ಪನವರು ಯತ್ನಾಳ್ ಅವ್ರನ್ನ BJP ಕಮಾಂಡ್ ಟಿಕೆಟ್ ಕೊಟ್ಟರು, ಅವ್ರ ಉಪಕಾರ ನೆನಪಾರ ಆಗ್ತಾರೆ. ನಾ ಮೊನ್ನೆ ದಿಲ್ಲಿ ಭೇಟಿಗೆ ಹೋದಾಗ ಭಾಳ ಸ್ಪಷ್ಟವಾಗಿ ಕೇಂದ್ರ ನಾಯಕರೊಬ್ಬರು ಹೇಳಿದ್ರು, ಯಡಿಯೂರಪ್ಪನವರು ಸದಾನಂದ ಗೌಡ ಹೇಳಿದರು, ನಾ ಯತ್ನಾಳ್ ತಗೋಬೇಡಂದಿದ್ದೆ, ತೊಗೊಂಡ್ರೆ ಯಡಿಯೂರಪ್ಪನವ್ರ ಅಂತ. ಯಡಿಯೂರಪ್ಪನವ್ರು ನಾನು ತೊಗೊಂಡಿದ್ದಲ್ಲ, ಕರ್ನಾಟಕದ ಯಾವ BJP ನಾಯಕರು ನಾನು BJP ವಾಪಸ್ ತೊಗೊಂಡಿದ್ದಲ್ಲ. ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಂತ ಶ್ರೀ ಅಮಿತ್ ಶಾ ನಾನು MLC ಇದ್ದಾಗ ದಿಲ್ಲಿಗೆ ನಾನು ಕರೆಸಿ BJP ಕಾರ್ಯಾಲಯದಲ್ಲಿ ನನ್ನ ಜೊತೆ ಮಾತಾಡಿ BJP ಸೇರ್ಬೇಕಂತೇಳಿ ನಾನು MLC ರಾಜೀನಾಮೆ ಕೊಟ್ಟು BJP ಸೇರಿದೆ. ವಿಜಯಪುರ ನಗರ ಟಿಕೆಟ್ ಕೊಟ್ಟು ಇದರಲ್ಲಿ ಯಡಿಯೂರಪ್ಪನವರು ಮತ್ತು ಕೆಲವೊಂದು ಮಂದಿ ನನ್ನನ್ನು ತಗೋದಕ್ಕೆ ಭಾರಿ ವಿರೋಧ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ. ಅಂದರೆ ಇದರ ಅರ್ಥ ಯಡಿಯೂರಪ್ಪನವರು ನಾನು BJP ತಗೋದ್ರೊಳಗೆ ಯಾವುದೋ ಪಾತ್ರ ಇಲ್ಲ, ಅವರು ವಿರೋಧ ಮಾಡಿದ್ದಾರೆ, ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆ ಅನ್ನೋಂಥದ್ದು ರಾಷ್ಟ್ರೀಯ ನಾಯಕರು ಒಬ್ಬರು ನಾನು ಹೇಳಿದ್ದಾರೆ. ಇದರ ಅರ್ಥ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಉಪಕಾರ ಆಗಿ ಉಪಕಾರ ಅದೇನೂ ಇಲ್ಲ. ಸದಾನಂದ ಗೌಡರಿಗೆ ಒಂದು ಕಿವಿ ಮಾತಾಡ್ತೀನಿ, ನಿಮ್ಮಿಂದ ಯಡಿಯೂರಪ್ಪನವರಿಂದ ನಾವು BJP ಬಂದಿಲ್ಲ. ನಾವು ಏನಾದರೂ ಬಂದಿದ್ದರೆ ಅವಂದಿನ ರಾಷ್ಟ್ರೀಯ ಅಧ್ಯಕ್ಷರು ಇಂದಿನ ಗೃಹಮಂತ್ರಿ ಆದ ಶ್ರೀ ಅಮಿತ್ ಶಾ ಸ್ವತಃ ಜವಾಬ್ದಾರಿ ತೊಗೊಂಡು ಯತ್ನಾಳ್ BJP ತೊಗೊಂಡು ಟಿಕೆಟ್ ಕೊಟ್ಟಾರೆ. ಅದಕ್ಕೆ ನನ್ನ ಎಲ್ಲ ಮಾತು ಕೇಳಿದ್ದಾರೆ. ಇಬ್ಬರೂ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಗೃಹಮಂತ್ರಿ ಶ್ರೀ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ದಾರೆ. ನಾನು ಎಲ್ಲ ರೀತಿಯಿಂದ ಸಂತೃಪ್ತಿ ಇದ್ದೀನಿ, ಅವರೆಲ್ಲ ನನ್ನ ಮಾತು ಕೇಳಿದ್ದಾರೆ. ನನಗೆ ಏನು ಹೇಳಬೇಕಾಗಿ ಎಲ್ಲ ಹೇಳಿದ್ದಾರೆ. ಭವಿಷ್ಯದಲ್ಲಿ ಏನೇನು ಆಗ್ತೈತೆ ಅನ್ನೋಂಥದ್ದು ಲೋಕಸಭೆಗೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರು ಸರ್ಕಾರ ಬರಬೇಕು. ತೀಸರೇ ಬಾರ್ ಮೋದಿ ಕಾ ಸರ್ಕಾರ ನಮ್ದಿದೆ, ಇಲ್ಲಕಂದ್ರೆ ನಮ್ಮ ದೇಶ ಉಳಿದಿಲ್ಲ. ಮೋದಿಯವರು ಬರಲಿಲ್ಲ ಅಂದರೆ, ಮೋದಿಯವರು ಬರಲಿಲ್ಲ ಅಂದರೆ ಹಿಂದೂಗಳ ದೇಶದಲ್ಲಿ ಜೀವನ ಮಾಡಲಿಕ್ಕಾಗುತ್ತೆ. ಯಾಕಂದ್ರೆ ಹಿಂದೂಗಳ ಪರಿಸ್ಥಿತಿ ನೋಡ್ತಿದ್ದಾರೆ. ಕಾಂಗ್ರೆಸ್ ಅಂತರೂ ಪಾಕಿಸ್ತಾನ
ಪಾಕಿಸ್ತಾನಕ್ಕಿಂತ ಜೋರ್ ಪಾರ್ಟಿ ಆಗಿತ್ತು. ಅಂತ ಸ್ಥಿತಿಯಲ್ಲಿ ನಾವೆಲ್ಲ ಜಗಳಾಡಲಾರ್ದೆ ಕಚ್ಚಾಡಲಾರ್ದೇ ಸಮಗ್ರವಾಗಿ ಎಲ್ಲ ಹಿಂದೂ ಕಾರ್ಯಕರ್ತರಲ್ಲ ಇಡೀ BJP ಕಾರ್ಯಕರ್ತರು ಈ ಸಲ 2024 28 ಲೋಕಸಭಾ ಚುನಾವಣೆಗಳಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆದ್ದು ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಾವೆಲ್ಲರಿಗೂ ನಿರ್ಣಯ ಮಾಡಿದ್ದೀವಿ. ನನ್ನ ಭೇಟಿ ಅತ್ಯಂತ ಯಶಸ್ವಿಯಾಗಿದೆ. ಯಾವುದೇ ಕ್ರಮಗಳಿಲ್ಲ, ಯಾವುದೇ ಎಚ್ಚರಿಕೆ ಇಲ್ಲ, ಯಾವುದೇ ಕಣ್ಣು ಇದನ್ನು ಮಾಡಿ ಮಾತಾಡಿದ್ದಾರೆ ಅಂತೇಳಿ ಯಾವುದೇ ಮಾಧ್ಯಮದ ಹಾಕಬೇಡ್ರಿ. ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है बुरा होकर निकल जाएगा. जहाँ बड़े बड़े ऑपरेशन फेल हो जाते वहाँ पर ये दवा काम करती है.